ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಗಳಾದಂಥ SDA, ಪೊಲೀಸ್ ಕಾನ್ಸ್ಟೇಬಲ್, FDA, PSI ಹಾಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗುವ ಸಾಮಾನ್ಯ ಜ್ಞಾನದ ಪತ್ರಿಕೆಗೆ ಅಥವಾ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ ಟಾಪ್ 30 ಸಂಭವನೀಯ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಹಾಗೆಯೇ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಂಎನ್ಎಸ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಈ ಕೆಳಕಂಡ ಯಾವ ವಿಧಿಯ ಪ್ರಕಾರ ಸಂಸತ್ತು ಯಾವುದೇ ರಾಜ್ಯದ ಗಡಿಗಳನ್ನು ಬದಲಾಯಿಸಬಹುದು? ಇದರ ಬಗ್ಗೆ ತಿಳಿಸುವಂತಹ ಆರ್ಟಿಕಲ್ ಸಂಖ್ಯೆ 3, ಆರ್ಟಿಕಲ್ 3ನೇ ವಿಧಿ ಏನಿದೆ, ಹೊಸ ರಾಜ್ಯಗಳ ಸ್ಥಾಪನೆ ಮತ್ತು ರಾಜ್ಯಗಳ ಗಡಿಗಳನ್ನು ನಿರ್ಧರಿಸುವಂತಹ ಅಧಿಕಾರ ಸಂಸತ್ತಿಗೆ ಇದೆ ಅನ್ನುವಂತಹ ಮಾಹಿತಿಯನ್ನು ತಿಳಿಸುತ್ತದೆ. ಈ ಕೆಳಕಂಡ ಯಾವ ತಿದ್ದುಪಡಿಯಿಂದ ದಾದ್ರಾ ನಗರ್ ಹವೇಲಿ ಕೇಂದ್ರಾಡಳಿತ ಪ್ರದೇಶವಾಗಿ ರೂಪುಗೊಂಡಿತು? 10ನೇ ತಿದ್ದುಪಡಿ 1961, ಇದರ ಅನ್ವಯ ದಾದ್ರಾ ಮತ್ತು ನಗರ್ ಹವೇಲಿಯನ್ನು 7ನೇ ಕೇಂದ್ರಾಡಳಿತ ಪ್ರದೇಶವಾಗಿ ರಚನೆಯನ್ನು ಮಾಡಲಾಯಿತು. ರಾಜ್ಯಸಭಾ ಸದಸ್ಯರ ಚುನಾವಣಾ ವಿಧಾನವನ್ನು ಈ ಕೆಳಕಂಡ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಸರಿ ಉತ್ತರ, ದಕ್ಷಿಣ ಆಫ್ರಿಕಾ ಸಂವಿಧಾನ. ರಾಜ್ಯಸಭೆಯನ್ನು ಶಾಶ್ವತ ಸದನ ಅಂತ ಕರೀತಾರೆ. ಈ ಒಂದು ರಾಜ್ಯಸಭೆಗೆ ಸದಸ್ಯರನ್ನು ಆಯ್ಕೆ ಮಾಡುವಂಥ ಚುನಾವಣಾ ವಿಧಾನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲಾಗಿ ಪಡೆದು ಭಾರತ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಕೇಂದ್ರ ಶಾಸಕಾಂಗ ಮತ್ತು ರಾಜ್ಯ ಶಾಸನಗಳ ನಡುವೆ ವಿವಾದ ಉದ್ಭವಿಸಿದ್ದಲ್ಲಿ ಕೇಂದ್ರ ಶಾಸನ ಸ್ಥಿರವಾಗಿರುವುದು ಇದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಸಂವಿಧಾನದ ಅನುಚ್ಛೇದ ಯಾವುದು? ಸರಿ ಉತ್ತರ, 254ನೇ ಸಂವಿಧಾನದ ವಿಧಿ ಏನಿದೆ, ಕೇಂದ್ರ ಶಾಸಕಾಂಗ ಮತ್ತು ರಾಜ್ಯ ಶಾಸನಗಳ ನಡುವೆ ವಿವಾದಗಳು ಉದ್ಭವಿಸಿದಲ್ಲಿ ಆಗ ಕೇಂದ್ರ ಶಾಸನದ ನಿರ್ಧಾರ ಏನಾಗಿರುತ್ತೆ, ಅದೇ ಅಂತಿಮವಾಗಿರುತ್ತೆ ಅನ್ನುವಂಥದ್ದನ್ನು ತಿಳಿಸಿಕೊಡುವಂಥದ್ದು ಸಂವಿಧಾನದ 254ನೇ ವಿಧಿ. ಸಂವಿಧಾನದ ಭಾಗ 15 ಈ ಕೆಳಕಂಡ ಯಾವುದಕ್ಕೆ ಸಂಬಂಧಿಸಿದೆ? ಸರಿ ಉತ್ತರ, ಚುನಾವಣೆಗಳು. 324ನೆಯ ವಿಧಿ ಅನ್ವಯ ಭಾರತದಲ್ಲಿ ಚುನಾವಣೆಗಳು ನಡೆಯುವಂಥ ಪ್ರಕ್ರಿಯೆ, ಅದು ಸಂಸತ್ತಿಗಿರಬಹುದು, ರಾಜ್ಯ ವಿಧಾನಸಭೆಗಳಿಗಿರಬಹುದು, ರಾಷ್ಟ್ರಪತಿ ಚುನಾವಣೆಗಳು ಮತ್ತು ಉಪರಾಷ್ಟ್ರಪತಿ ಚುನಾವಣೆಗಳು, ಇವೆಲ್ಲವುಗಳ ಬಗ್ಗೆ ನಾವು ಸಂವಿಧಾನದ ಭಾಗ 15ರಲ್ಲಿ ನೋಡುತ್ತೇವೆ. ಭಾರತದ ಇಸ್ರೋ ಸಂಸ್ಥೆಯಿಂದ ಕೈಗೊಳ್ಳಲಿರುವ ಚಂದ್ರಯಾನ 3 ಯಾವ ವರ್ಷದಲ್ಲಿ ಉಡಾವಣೆಯಾಗುವ ಸಾಧ್ಯತೆ ಇದೆ? ಇದಕ್ಕೆ ಸರಿ ಉತ್ತರ, 2021ರ ಮಧ್ಯದಲ್ಲಿ ಭಾರತದ ಬಹುನಿರೀಕ್ಷಿತ ಚಂದ್ರಯಾನ 3 ಉಡಾವಣೆಯಾಗುವಂತಹ ಸಾಧ್ಯತೆ ಇದೆ. ಭಾರತದ ರಾಷ್ಟ್ರೀಯ ಆದಾಯಕ್ಕೆ ಅತಿ ಹೆಚ್ಚಿನ ಕೊಡುಗೆ ನೀಡುವ ಕ್ಷೇತ್ರ ಯಾವುದು? ಆರ್ಥಿಕತೆಯಲ್ಲಿ ನಾವು 3 ವಲಯಗಳನ್ನಾಗಿ ವಿಂಗಡಣೆ ಮಾಡ್ತೀವಿ, ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ. ಇದರಲ್ಲಿ ರಾಷ್ಟ್ರೀಯ ಆದಾಯಕ್ಕೆ ಅತಿ ಹೆಚ್ಚಿನ ಕೊಡುಗೆ ನೀಡುವಂತಹ ಕ್ಷೇತ್ರ ತೃತೀಯ ವಲಯವಾಗಿದ್ದು ಇದನ್ನು ಸೇವಾ ವಲಯ ಅಂತಲೂ ಕೂಡ ಕರಿತೀವಿ. ಸೇವಾ ಕ್ಷೇತ್ರದಿಂದ ಹೆಚ್ಚಿನ ಪ್ರಮಾಣದಲ್ಲಿ ದೇಶಕ್ಕೆ ಆದಾಯ ಬರುತ್ತದೆ. ಈ ಕೆಳಗಿನ ಯಾವುದು ಭಾರತದ ಪ್ರಥಮ ಕಾರ್ಮಿಕ ಸಂಘವಾಗಿದೆ? ಇದಕ್ಕೆ ಸರಿ ಉತ್ತರ, ಅಖಿಲ ಭಾರತ ಕಾಂಗ್ರೆಸ್ ಕಾರ್ಮಿಕ ಸಂಘ ಏನಿದೆ, ಇದು ಭಾರತದ ಪ್ರಥಮ ಕಾರ್ಮಿಕ ಸಂಘವಾಗಿದೆ. ರಾಜ್ಯದ ಆಡಳಿತ, ಆರ್ಥಿಕ, ಸಾಮಾಜಿಕ ಬೆಳವಣಿಗೆ ಇಲಾಖೆಗಳು ಹಾಗೂ ಜಿಲ್ಲಾವಾರು ಸಮಗ್ರ ಮಾಹಿತಿ ಒದಗಿಸುವಂಥ ಕರ್ನಾಟಕ ರಾಜ್ಯಪತ್ರ ಏನಿದೆ, ಈಗ ಬದಲಾಗಿ ಇನ್ನು ಮುಂದೆ ಅಂತರ್ಜಾಲದಲ್ಲಿ ಪ್ರಕಟವಾಗಲಿದೆ, ಇದನ್ನು ಮೊದಲ ಬಾರಿಗೆ ಯಾವ ವರ್ಷ ಪ್ರಕಟಿಸಲಾಯಿತು? ಇದಕ್ಕೆ ಸರಿ ಉತ್ತರ, 1866ರಲ್ಲಿ ಕರ್ನಾಟಕ ರಾಜ್ಯಪತ್ರವನ್ನು ಪ್ರಥಮ ಬಾರಿಗೆ ಪ್ರಕಟಿಸಲಾಗಿತ್ತು. ಇತ್ತೀಚೆಗೆ ಈ ಕೆಳಗಿನ ಯಾವ ರಾಜ್ಯದ ಸಾಂಪ್ರದಾಯಿಕ ನೃತ್ಯವು ಹೊಸ ಗಿನ್ನಿಸ್ ದಾಖಲೆಯನ್ನು ನಿರ್ಮಿಸಿದೆ? ನಾಗಾಲ್ಯಾಂಡ್ ರಾಜ್ಯದ ಬುಡಕಟ್ಟು ಜನರು ಮಾಡುವಂತಹ ಕೊನ್ಯಾಕ್ ಎನ್ನುವಂತಹ ಸಾಂಪ್ರದಾಯಿಕ ನೃತ್ಯ ಏನಿದೆ, ಇದು ಗಿನ್ನಿಸ್ ದಾಖಲೆಗೆ ಸೇರ್ಪಡೆಯಾಗಿದೆ. ಕಾಕ್ರಪಾರ ಅಣುವಿದ್ಯು ಸ್ಥಾವರ ಯಾವ ರಾಜ್ಯದಲ್ಲಿದೆ? ಇದು ಗುಜರಾತ್ನಲ್ಲಿ ಕಂಡುಬರುತ್ತೆ. ಗುಜರಾತ್ನ ಸೂರತ್ ಜಿಲ್ಲೆಯಲ್ಲಿ ಕಂಡುಬರುವಂತಹ ಪ್ರಮುಖ ಅಣುವಿದ್ಯು ಸ್ಥಾವರವಾಗಿದ್ದು ತಾಪಿ ನದಿ ಎರಡರಲ್ಲಿ ಇದನ್ನು ಕಾಣ್ತೀವಿ. 220 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವಂಥ ಸಾಮರ್ಥ್ಯವನ್ನು ಇದು ಹೊಂದಿದೆ. ಭೂಮಿಯ ಮೇಲೆ ಕಳೆದ 200 ವರ್ಷಗಳಿಂದ ಮಳೆ ಬೀಳದ ಪ್ರದೇಶ ಎಲ್ಲಿದೆ? ಇದಕ್ಕೆ ಸರಿ ಉತ್ತರ, ಅಟಕಾಮ ಮರುಭೂಮಿ, ದಕ್ಷಿಣ ಅಮೆರಿಕ ಭೂಖಂಡದಲ್ಲಿರುವಂಥ ಒಂದು ವಿಶಾಲವಾದಂಥ ಒಣ ಪೀಠಭೂಮಿಯಾಗಿದ್ದು ಈ ಪ್ರದೇಶವು ಜಗತ್ತಿನಲ್ಲಿ
ಅತಿ ಹೆಚ್ಚು ವರ್ಷಗಳಿಂದ ಮಳೆಯನ್ನು ಕಾಣದಂತಹ ಪ್ರದೇಶವಾಗಿದೆ. ಆದಿ ಮಹೋತ್ಸವದ ನಾಲ್ಕನೇ ಆವೃತ್ತಿಯನ್ನು ದೆಹಲಿಯಲ್ಲಿ ಯಾವ ಸಚಿವಾಲಯವು ಸಂಘಟಿಸಿತು? ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಏನಿದೆ, ಇದು ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂತಹ ಅಭಿವೃದ್ಧಿಗಾಗಿ ಕೈಗೊಂಡಂತಹ ಆದಿ ಮಹೋತ್ಸವ ಕಾರ್ಯಕ್ರಮದ ನಾಲ್ಕನೇ ಆವೃತ್ತಿಯನ್ನು ದೆಹಲಿಯಲ್ಲಿ ಕೈಗೊಂಡಿತ್ತು. 108ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಸಮ್ಮೇಳನ ಎಲ್ಲಿ ನಡೆಯಿತು? ಇದು ಕೂಡ ಪ್ರಮುಖವಾದಂಥ ಪ್ರಶ್ನೆ, ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಇದಕ್ಕೆ ಸರಿ ಉತ್ತರ ಮಹಾರಾಷ್ಟ್ರದ ಪುಣೆಯಲ್ಲಿ 108ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಸಮ್ಮೇಳನ ಜರುಗಿತು. ಗ್ರೀನ್ವಿಚ್ ಮೀನ್ ಟೈಮ್ GMT ಅಂತ ಕರಿತೀವಿ. ಇದನ್ನು ಕರೆಯಲ್ಪಡುವಂತಹ ಈ ಒಂದು ಪದದಲ್ಲಿರುವ ಗ್ರೀನ್ವಿಚ್ ಅನ್ನುವಂಥ ಸ್ಥಳ ಎಲ್ಲಿದೆ? ಇದಕ್ಕೆ ಸರಿ ಉತ್ತರ ಲಂಡನ್ನ ಬಳಿ ಹಾದು ಹೋಗುವಂಥ ಗ್ರೀನ್ವಿಚ್ ಎಂಬ ಹಳ್ಳಿಯ ಮೇಲೆ ಹಾದು ಹೋಗುವ ಪ್ರಧಾನ ರೇಖಾಂಶವನ್ನು ಆಧಾರವಾಗಿಟ್ಟುಕೊಂಡು 0 ಡಿಗ್ರಿ ಪ್ರಧಾನ ರೇಖಾಂಶದ ಆಧಾರದ ಮೇಲೆ ಸಮಯವನ್ನು ನಿಗದಿ ಮಾಡಲಾಗುತ್ತೆ. ಆ ಗ್ರೀನ್ವಿಚ್ ಮೀನ್ ಟೈಮ್ನಿಂದ ಭಾರತೀಯ ಸಮಯ 5:30 ಮುಂದಿದೆ. ಭೂದಾನ ಚಳವಳಿಯನ್ನು ಯಾರು ಆರಂಭಿಸಿದರು? ಇದಕ್ಕೆ ಸರಿ ಉತ್ತರ ಆಚಾರ್ಯ ವಿನೋಬಾ ಭಾವೆಯವರು. ಈಗಿನ ತೆಲಂಗಾಣದ ಪೂಚಂಪಳ್ಳಿಯಲ್ಲಿ 1951ನೇ ಇಸ್ವಿಯಲ್ಲಿ ಭೂದಾನ ಚಳವಳಿಯನ್ನು ಆರಂಭಿಸಿದ್ದರು. ನಾಸಾದ ಇನ್ಸೈಟ್ ಬಾಹ್ಯಾಕಾಶ ನೌಕೆಯು ಕೆಂಪು ಗ್ರಹದ ವಾಯುಮಂಡಲದ ಮೂಲಕ ಹಾದು ಹೋಗಿ ಎಷ್ಟು ತಿಂಗಳುಗಳ ನಂತರ ಮಂಗಳ ಗ್ರಹದ ಮೇಲೆ ಇಳಿಯಿತು? ಇದಕ್ಕೆ ಸರಿ ಉತ್ತರ 7 ತಿಂಗಳುಗಳ ನಂತರ ಅದು ಮಂಗಳನ ಗ್ರಹದ ಮೇಲೆ ಇಳಿಯಿತು. ಆಯುಷ್ಮಾನ್ ಭಾರತ್ ಯೋಜನೆಯ ಅನುಷ್ಠಾನದಲ್ಲಿ ಯಾವ ರಾಜ್ಯವು ಅತ್ಯುನ್ನತ ಸ್ಥಾನದಲ್ಲಿದೆ? ಕೇಂದ್ರ ಸರ್ಕಾರದ ಅತ್ಯಂತ ಪ್ರಮುಖವಾದಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟ ಆಯುಷ್ಮಾನ್ ಯೋಜನೆಯನ್ನು ಅನುಷ್ಠಾನಗೊಳಿಸುವಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ರಾಜ್ಯ ಗುಜರಾತ್ ರಾಜ್ಯವಾಗಿದೆ. ಪಗ್ಲಾಡಿಯಾ ಅಣೆಕಟ್ಟು ಯೋಜನೆ ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿ ಉತ್ತರ ಅಸ್ಸಾಂ ರಾಜ್ಯದಲ್ಲಿ ಕಾಣ್ತೇವೆ. ಈ ಕೆಳಗಿನ ಯಾವ ಸಂಸ್ಥೆಯು ಭಾರತದ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುತ್ತದೆ? ಕೇಂದ್ರ ಸಂಖ್ಯಾಶಾಸ್ತ್ರ ಸಂಸ್ಥೆ ಅಥವಾ ಕೇಂದ್ರೀಯ ಸಂಖ್ಯಾಶಾಸ್ತ್ರೀಯ ಸಂಸ್ಥೆ ಅಂತ ಕರಿತೀವಿ. ಇದು ದೇಶದ ಆದಾಯವನ್ನು ಲೆಕ್ಕಾಚಾರ ಮಾಡುತ್ತದೆ. ಮಾಂಟೆಗು ಚೇಮ್ಸ್ಫೋರ್ಡ್ ರವರ ವರದಿಯನ್ನಾಧರಿಸಿ ಬ್ರಿಟಿಷ್ ಸಂಸತ್ತಿನಲ್ಲಿ ಪಾಸಾದ ಮಸೂದೆಯನ್ನು ಏನೆಂದು ಕರೆಯಲಾಯಿತು? ಇದಕ್ಕೆ ಸರಿ ಉತ್ತರ 1919 ಭಾರತ ಸರ್ಕಾರದ ಕಾಯ್ದೆ ಏನಿದೆ, ಮಾಂಟೆಗು ಚೇಮ್ಸ್ಫೋರ್ಡ್ ರವರ ವರದಿಯನ್ನಾಧರಿಸಿ ಇದನ್ನು ಜಾರಿಗೆ ತರಲಾಗಿತ್ತು. ಇದಕ್ಕೆ ಇನ್ನೊಂದು ಹೆಸರು 1919 ಭಾರತ ಸರ್ಕಾರ ಕಾಯ್ದೆ. ಇದು ಭಾರತದಲ್ಲಿ ಅಧಿಕೃತವಾಗಿ ಜಾರಿಗೆ ಬಂದಿದ್ದು 1921. ಟಿಪ್ಪುವಿನ ಮರಣಾನಂತರ ಮೈಸೂರಿನ ಪ್ರದೇಶವನ್ನು ವಿಭಜಿಸುವ ತಮ್ಮ ಪ್ರದೇಶಗಳಿಗೆ ಸೇರ್ಪಡೆ ಮಾಡಿಕೊಳ್ಳುವ ಯೋಜನೆಯಲ್ಲಿ ಭಾಗಿಯಾಗಿದ್ದ ಅಂತಹ ಶಕ್ತಿಗಳಲ್ಲಿ ಈ ಕೆಳಗಿನ ಯಾರು ಸೇರಿರಲಿಲ್ಲ? ಇದಕ್ಕೆ ಸರಿ ಉತ್ತರ ಆರ್ಕಾಟಿನ ನವಾಬ. ಟಿಪ್ಪುವಿನ ಮರಣಾನಂತರ ಮೈಸೂರಿಗೆ ಸಂಬಂಧಪಟ್ಟಂತಹ ಪ್ರದೇಶಗಳನ್ನು ವಿಭಜನೆ ಮಾಡುವಂತಹ ಅಥವಾ ತಮ್ಮ ಸಾಮ್ರಾಜ್ಯಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತಹ ಯೋಜನೆಯನ್ನು ರೂಪಿಸಿದಂಥ ಪ್ರಮುಖರಲ್ಲಿ ಹೈದರಾಬಾದಿನ ನಿಜಾಮರು, ಮರಾಠರು ಮತ್ತು ಬ್ರಿಟಿಷರು. ಆರ್ಕಾಟಿನ ನವಾಬ ಇದರಲ್ಲಿ ಭಾಗವಹಿಸಿರಲಿಲ್ಲ. ನಮ್ಮ ರಾಜ್ಯದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪಿತವಾದಂತಹ ವರ್ಷ ಯಾವುದು? ಮೈಸೂರು ರಾಜರ ಆಳ್ವಿಕೆಯ ಕಾಲಾವಧಿಯಲ್ಲಿ ಇದು ಜಾರಿಗೆ ಬರುತ್ತೆ. ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕಮಿಟಿ ಅಂತೇಳಿ 1881 ಆಗ ಮೈಸೂರಿನ ದಿವಾನರಾಗಿದ್ದಂಥವರು ವಿ ರಂಗಾಚಾರ್ಯರವರು. March 21 ವಿಶ್ವ ಅರಣ್ಯ ದಿನವಾಗಿದೆ. ಈ ಒಂದು ದಿನಾಚರಣೆಯನ್ನು ಆಚರಿಸುವ ಪದ್ಧತಿ ಜಾರಿಗೆ ಬಂದಂತಹ ವರ್ಷ ಯಾವುದು? ಸರಿ ಉತ್ತರ 2012 ವಿಶ್ವ ಅರಣ್ಯ ದಿನವನ್ನು ಘೋಷಣೆ ಮಾಡಲಾಯಿತು. ಅದರಂತೆ ಪ್ರತಿ ವರ್ಷ March 21 ವಿಶ್ವ ಅರಣ್ಯ ದಿನವನ್ನು ಆಚರಿಸುತ್ತಾರೆ. ನಾಗಾರ್ಜುನ ಸಾಗರ ವನ್ಯಜೀವಿಧಾಮವು ಈ ಕೆಳಕಂಡ ಯಾವ ರಾಜ್ಯದಲ್ಲಿದೆ? ತೆಲಂಗಾಣ ರಾಜ್ಯದಲ್ಲಿ ನಾಗಾರ್ಜುನ ಸಾಗರ ವನ್ಯಜೀವಿಧಾಮವನ್ನು ಕಾಣುತ್ತೇವೆ. ಸಾರಿಸ್ಕಾ ರಾಷ್ಟ್ರೀಯ ಉದ್ಯಾನವನ ಈ ಕೆಳಕಂಡ ಯಾವ ರಾಜ್ಯದಲ್ಲಿದೆ? ರಾಜಸ್ಥಾನ ರಾಜ್ಯದಲ್ಲಿ ಇದನ್ನು ಕಾಣ್ತೇವೆ. 881 ಚದುರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದ್ದು ರಾಜಸ್ಥಾನದ ಅಲ್ವಾರ ಜಿಲ್ಲೆಯಲ್ಲಿ ಕಾಣ್ತೇವೆ. ಇದನ್ನು ರಾಷ್ಟ್ರೀಯ ಉದ್ಯಾನವನವಾಗಿ 1955 ಘೋಷಣೆ ಮಾಡಲಾಗಿದ್ದು ಭಾರತದ ಪ್ರಮುಖ ಹುಲಿ ಸಂರಕ್ಷಣಾ ಧಾಮಗಳಲ್ಲಿ ಇದು ಕೂಡ ಒಂದಾಗಿದೆ. ಗಾಂಧೀಜಿಯವರು ದಕ್ಷಿಣಾಫ್ರಿಕಾದಲ್ಲಿದ್ದಾಗ ಯಾವ ನಿಯತಕಾಲಿಕವನ್ನು ಪ್ರಕಟಿಸುತ್ತಿದ್ದರು? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಕೇಳುವಂಥ ಸಾಧ್ಯತೆಗಳು ಹೆಚ್ಚಿರ್ತವೆ.
ಇಂಡಿಯನ್ ಒಪಿನಿಯನ್ ಎನ್ನುವಂಥ ನಿಯತಕಾಲಿಕವನ್ನು ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಪ್ರಕಟಿಸುತ್ತಿದ್ದರು. ಕೊನೆಯ ಪ್ರಶ್ನೆ, ಯಾವ ಪರ್ವತವು ಏಷ್ಯಾ ಮತ್ತು ಯುರೋಪ್ ಖಂಡವನ್ನು ಬೇರ್ಪಡಿಸುತ್ತದೆ? ಸರಿ ಉತ್ತರ, ಯುರಲ್ ಪರ್ವತ. ಸೊ ಆದ್ದರಿಂದ ಯುರೇಷಿಯಾ ಅಂತ ಕರಿತೀವಿ ಈ ಒಂದು ಭಾಗವನ್ನು. ಯುರೋಪ್ ಮತ್ತು ಏಷ್ಯಾ ಖಂಡದ ಒಟ್ಟಾರೆ ಪ್ರದೇಶವನ್ನು ಯುರೇಷಿಯಾ ಅಂತಲೂ ಕೂಡ ಕರಿತೀವಿ. ಏಷ್ಯಾ ಮತ್ತು ಯುರೋಪ್ ಖಂಡವನ್ನು ಬೇರ್ಪಡಿಸಿರುವಂಥದ್ದು ಯುರಲ್ ಪರ್ವತ ಶ್ರೇಣಿಗಳು. ಯಾವುದೇ ಒಬ್ಬ ವ್ಯಕ್ತಿಗೆ ನ್ಯಾಯಾಲಯವು ಮರಣದಂಡನೆ ಶಿಕ್ಷೆ ವಿಧಿಸಿದ್ದರೆ ರಾಷ್ಟ್ರಪತಿಯವರು ಕ್ಷಮಾದಾನ ನೀಡುವ ಅಥವಾ ಶಿಕ್ಷೆಯನ್ನು ಕಡಿಮೆಗೊಳಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ಈ ವಿಷಯದ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು? ಸರಿ ಉತ್ತರ, 72ನೇ ವಿಧಿ ರಾಷ್ಟ್ರಪತಿಗಿರುವಂಥ ಈ ಒಂದು ಅಧಿಕಾರದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಅಧಿಕಾರದಲ್ಲಿದ್ದಾಗಲೇ ಮರಣ ಹೊಂದಿದ ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರು? ಕೆ ಕೃಷ್ಣಕಾಂತ್ 1997ರಲ್ಲಿ ಉಪರಾಷ್ಟ್ರಪತಿಯಾಗಿರ್ತಾರೆ, ತಮ್ಮ ಅಧಿಕಾರಾವಧಿಯಲ್ಲಿ ಮರಣವನ್ನಪ್ಪುತ್ತಾರೆ. ಇದಕ್ಕಿಂತ ಪೂರ್ವದಲ್ಲಿ ಅಂದರೆ 1990ರಿಂದ 1997ರವರೆಗೆ ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿಯೂ ಕೂಡ ಕರ್ತವ್ಯವನ್ನು ನಿರ್ವಹಿಸಿರ್ತಾರೆ. ಸ್ನೇಹಿತರೆ, ನಿಮಗಾಗಿ ಎರಡು ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಾಮೆಂಟ್ನಲ್ಲಿ ನೀಡಿ. ವಿಶ್ವ ಆರೋಗ್ಯ ದಿನವನ್ನು ಯಾವಾಗ ಆಚರಿಸುವರು, ಅಂದರೆ ಯಾವ ದಿನಾಂಕದಂದು ಆಚರಿಸ್ತಾರೆ? ವರ್ಲ್ಡ್ ಹೆಲ್ತ್ ಡೇ. ಎರಡನೇ ಪ್ರಶ್ನೆ, ವಿಶ್ವ ಜ್ಞಾನ ದಿನವನ್ನು ಯಾರ ಸವಿನೆನಪಿಗಾಗಿ ಆಚರಿಸುವರು? ಈ ಎರಡು ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.